ಇದು ಬೆಳಕಿಗೆ ಬಂದಿದೆ ಈ ವಿಷಯವನ್ನು ಆ ಸಂತ್ರಸ್ತ ವಿದ್ಯಾರ್ಥಿನಿಯರು ತಮ್ಮ ಆಡಳಿತ ಮಂಡಳಿಗೆ ದೂರ ಕೊಟ್ಟಾಗ ಅದನ್ನ ಅವರು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಏನು ಮಾಡಿದ ಅಲ್ಲಿನ ವಿದ್ಯಾರ್ಥಿಗಳು ಹೇಳುವ ಪ್ರಕಾರ ಅವರನ್ನೆಲ್ಲ ಕರ್ಕೊಂಡು ಬಂದು ಅವರ ಮೂರು ವಿದ್ಯಾರ್ಥಿನಿಯರನ್ನು ಕರೆದು ಐದು ಸಲ ಬರೆಯಲು ಹೇಳಿದ್ದಾರೆ ಇಂತ ಹೀನ ಕೃತ್ಯ ಮಾಡಿದಕ್ಕೆ ಬರೆ ಐದು ಸಲ ಇಂಪೋಸಿಷನ್ ಕೊಟ್ಟದ್ದು ಎಷ್ಟು ಸರಿ ಒಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿ ಒಂದು ಕಾಲೇಜ್ ಅನ್ನು ಸರಿ ದಾರಿಗೆ ತಗೊಂಡು ಹೋಗಬೇಕಾದ ಒಂದು ವ್ಯಕ್ತಿಯಾಗಿ ಇಂತಹ ರೀತಿ ಇಂತ ಹೀನ ಕೃತ್ಯಕ್ಕೆ ಇಷ್ಟು ಗಂಭೀರವಾಗಿ ಇದನ್ನು ಪರಿಗಣಿಸದಿದ್ದರೆ ಇದೊಂದು ಹಾಸ್ಯಾಸ್ಪದವಾದ ವಿಷಯವಾಗಿದೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಮೊನ್ನೆ ಕಾಂಗ್ರೆಸ್ ಪಕ್ಷವು ತಮ್ಮ ಸೋಶಿಯಲ್ ಮೀಡಿಯಾಗಳಲ್ಲಿ ಒಂದು ಸ್ವಲ್ಪ ಅನ್ನು ಒಂಚೂರು ವಿಚಾರಗಳನ್ನು ಒಂದು ಬರೆದು ಹಾಕಿಕೊಂಡಿತ್ತು ಏನಂದ್ರೆ ಈ ವಿದ್ಯಾರ್ಥಿನಿಗಳು ಇಲ್ಲಿ ಮಾಡಿರುವುದು ಈ ತರ ಘಟನೆ ಆಗಿರುವುದು ಅವರು ತಮಾಷೆಗಾಗಿ ಮಾಡಿದ್ದಾರೆ ಅದಲ್ಲದೆ ಇದನ್ನು ನೀವು ಗಂಭೀರವಾಗಿ ತಗೊಳ್ಳಬೇಡಿ ಇದನ್ನು ಒಂದು ಗಂಭೀರವಾಗಿ ತಗೊಳ್ಳಬೇಡಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ ಇದು ಗಂಭೀರವಾಗಿ ತೆಗೆದುಕೊಳ್ಳದಿಕ್ಕೆ ಇದೇ ತಮಾಷೆಯ ವಿಷಯವಾ ಇದಂತ ಅವರನ್ನ ಇಂತ ಗೊಂಬೆ ಮಕ್ಕಳಾಟ ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಇವರು ಅದಾದ್ಮೇಲೆ ಅಲ್ಲಿರುವ ವಿದ್ಯಾರ್ಥಿನಿಗಳು ಏನು ಮಾಡಿದ್ದಾರೆ ಎಬಿಪಿಯ ಬಳಿ ಬಂದು ಎಬಿಪಿ ಮತ್ತು ಅಲ್ಲಿನ ವಿದ್ಯಾರ್ಥಿನಿಯರು ತುಂಬಾ ಗಟ್ಟಿಯಾಗಿ ನಿಂತ ಕಾರಣ ಮೊನ್ನೆ ಉಡುಪಿಯಲ್ಲಿ ಬೃಹತ್ ಪ್ರತಿಭಟನೆ ಆಯಿತು ಇಲ್ಲಿ ತುಂಬಾ ಪಕ್ಷ ಅಂದ್ರೆ ಇಲ್ಲಿ ಅನೇಕರು ಇದನ್ನು ಬಗೆಹರಿಸಲು ಇದ್ದಾರೆ ಕಳೆದ ವರ್ಷ ಉಡುಪಿಯಲ್ಲಿ ಒಂದಷ್ಟು ಜಿಹಾದಿ ಮನಸ್ಥಿತಿಗಳು ಹಿಜಾಬ್ ಎಂಬ ಒಂದು ಯಾವ ಷಡ್ಯಂತ್ರವನ್ನು ಇಟ್ಕೊಂಡು ನಮ್ಮ ಉಡುಪಿ ಜಿಲ್ಲೆ ಆಗಿರ್ಬೋದು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಇಲ್ಲಿಯ ಒಂದು ಶಾಂತಿಯನ್ನು ಕೆದಡುವಂತ ಪ್ರಯತ್ನವನ್ನು ಮಾಡಿದ್ರು ಅದನ್ನು ಮುಂದುವರಿದ ಭಾಗವಾಗಿ ಈ ವರ್ಷ ಯಾವಾಗ ಕಾಂಗ್ರೆಸ್ ಸರ್ಕಾರ ಯಾವ ಜಿಹಾದಿ ಕಾರ್ಯಚಟುವಟಿಕೆಗೆ ಪ್ರೋತ್ಸಾಹವನ್ನು ಕೊಡ್ತದ ಆ ಕಾಂಗ್ರೆಸ್ ಸರ್ಕಾರದ ಅವಧಿಯ ಸಂದರ್ಭದಲ್ಲಿ ಉಡುಪಿಯ ನೇತ್ರ ಕಾಲೇಜಿನಲ್ಲಿ ಒಂದಷ್ಟು ಮುಸಲ್ಮಾನ ಯುವತಿಯರು ನಮ್ಮ ಸಹೋದರಿಯರ ಶೌಚಾಲಯದಲ್ಲಿ ಹಿಡನ್ ಕ್ಯಾಮೆರಾವನ್ನಿಟ್ಟು ಅವರ ಚಿತ್ರವನ್ನು ಸೆರೆ ಇಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ನಾವೆಲ್ಲರೂ ಸ್ಪಷ್ಟ ಸಂದೇಶವನ್ನು ಕೊಡಬೇಕು ಮುಂದಿನ ದಿವಸದಲ್ಲಿ ಈ ರೀತಿಯಾದಂತಹ ಕೃತ್ಯ ಆದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅತ್ಯಂತ ಖಂಡಿತವಾಗಿಯೂ ಇದನ್ನು ವಿರೋಧಿಸುತ್ತದೆ ಮುಂದೆಯೂ ಕೂಡ ಇದರ ವಿರುದ್ಧ ಹೋರಾಟವನ್ನು ಮಾಡ್ತೇವೆ ಇದರ ಬಗ್ಗೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅತ್ಯಂತ ಪಕ್ಷಪಾತವಾಗಿ ತನಿಖೆಯನ್ನು ಮಾಡಬೇಕು ಯಾರ ಒತ್ತಡಕ್ಕೂ ಒಳಗಾಗದೆ ನಮ್ಮ ಸಹೋದರಿಯರಿಗೆ ನ್ಯಾಯವನ್ನು ಕೊಡಬೇಕು ಅಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಒತ್ತಾಯವನ್ನು ಮಾಡ್ತಾ ಇದೆ ಜೈ ಸಮುದಾಯವನ್ನ ಓಲೈಕೆ ಮಾಡತಕ್ಕಂತ ಕೆಲಸವನ್ನ ನೀವು ಮಾಡ್ತಿದ್ದೀರಾ ಕಾನೂನು ಮೂಲಕ ಪ್ರಮಾಣ ವಚನ ಸ್ವೀಕರಿಸ್ತಿರ್ತೀರಾ ಆ ಕಾನೂನು ಮುಖಾಂತರವಾಗಿ ನಿಮ್ ಕೆಲಸವನ್ನ ಮಾಡಿ ಅನ್ನತಕ್ಕಂತ ಒಂದು ವಿಚಾರವನ್ನ ಇಡ್ತಾ ಪೊಲೀಸ್ ಇಲಾಖೆ ಕೂಡ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ನೀವು ಖಂಡಿತವಾಗಿ ಕಾನೂನಾತ್ಮಕವಾಗಿ ಕಾನೂನಿನ ರೀತಿಯಲ್ಲಿ ನೀವು ಕ್ರಮವನ್ನು ಕೈಗೊಳ್ಳಿ ಅಲ್ಲಿ ತನಿಖಾಧಿಕಾರಿ ಬದಲಾವಣೆ ಆಗಿದೆ ಅಂದ್ರೆ ಅವ್ರು ತನಿಖೆ ಸರಿ ಮಾಡಿಲ್ಲ ಅಂತ ಅರ್ಥ ತಾನೆ ಹೌದು ಸೊ ಹಾಗಾಗಿ ಇನ್ನು ಮುಂದೆ ಆದ್ರೂ ಕೂಡ ಸಾಕ್ಷ್ಯ ನಾಶಕ್ಕೆ ಅವಕಾಶವನ್ನ ಮಾಡಿಕೊಡದೆ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಬೇಕು ಇದರ ಹಿಂದೆ ಯಾವ ಧ್ವನಿ ಇದೆ ಅಥವಾ ಯಾವ ಜಾಲ ಇದೆ ಅದನ್ನ ಬೆಳಕಿಗೆ ತರಬೇಕು ತನ್ಮೂಲಕ ಯಾರು ಮಹಿಳೆಯರಿದ್ದಾರೆ ನಾವೆಲ್ಲ ಒಂದು ವಾಯ್ಸ್ ಆಗಿ ಬರ್ತಿದ್ದೀವಿ ಅವರಿಗೆ ನ್ಯಾಯವನ್ನು ಕೊಡಬೇಕು ಅಂತ ಪೊಲೀಸ್ ಇಲಾಖೆಯನ್ನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ಇಷ್ಟು ದಿನ ರಾಜಕೀಯ ಒತ್ತಡಕ್ಕೆ ಮಣಿದು ಇದ್ರಿ ಇನ್ನು ನೀವು ರಾಜಕೀಯ ಒತ್ತಡಕ್ಕೆ ಮಣಿದ್ರೆ ನಾವು ಸಹಿಸೋದಿಲ್ಲ ರಾಜ್ಯಾದ್ಯಂತ ನಾವು ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂತ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಮತ್ತೆ ಪೊಲೀಸ್ ಇಲಾಖೆಗೆ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಬಲೋ ಭಾರತ್.